ರೆಡಿನ ಅಪ್ಪ ಎಲ್ಲ ಓಕೆ ಸ್ನೇಹಿತರೆ ಇಂದು ಈ ಪತ್ರಿಕಾಗೋಷ್ಠಿಗೆ ಮಾಧ್ಯಮಗೋಷ್ಠಿಗೆ ಮೊದಲಿಗೆ ತಮ್ಮೆಲ್ಲರನ್ನು ನಾನು ಸಮಯ ಬಿಡು ಮಾಡ್ಕೊಂಡು ಬಂದಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಸ್ನೇಹಿತರು ಯುವ ಮುಖಂಡರು ಶಾಸಕರು ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಮತ್ತೊಬ್ಬ ಯುವ ಮುಖಂಡರು ಶಾಸಕರು ರಿಜ್ವಾನ್ ಅರ್ಷದ್ರವರು ಹಾಗೂ ನಮ್ಮ ರಾಮಚಂದ್ರಪ್ಪನವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಶೇಖರ್ ಅವರು ಸಲೀಂ ನಮ್ಮೆಲ್ಲರ ಕಡೆಯಿಂದ ತಮಗೆ ಧನ್ಯವಾದಗಳು. ಇಂದು ತಮ್ಮ ಜೊತೆಗೆ ಈ ಸರ್ಕಾರ ಘೋಷಣೆ ಮಾಡಿರುವ ಆರ್ಥಿಕ ನೆರವಿನ ಪ್ಯಾಕೇಜ್ ಏನಿದೆ ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ತಮ್ಮ ಜೊತೆಗೆ ಹಂಚಿಕೊಂಡು ಇದೊಂದು ಕಣ್ಣು ಒರೆಸುವ ತಂತ್ರ ಅಷ್ಟೇ, ಈ ಕಣ್ಣು ಒರೆಸುವ ತಂತ್ರವನ್ನು ಬದಿಗಿಟ್ಟು ಜನಗಳಿಗೆ ಸಹಾಯ ಆಗುವಂತಹ ಒಂದು ನಿಜವಾದ ಪ್ಯಾಕೇಜನ್ನು ಕೊಡಬೇಕು ಅಂತ ಆಗ್ರಹ ಮಾಡಲಿಕ್ಕೆ KPCC ಪರವಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ತಮಗೆ ತಿಳಿದಿರೋ ಹಾಗೆ ಕಳೆದ ವರ್ಷ ಲಾಕ್ಡೌನ್ ಮತ್ತು ಈ ವರ್ಷದ ಲಾಕ್ಡೌನ್ನಿಂದ ದೇಶದಲ್ಲಿ ಕೋಟ್ಯಾಂತರ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಸಹ ಕೋಟ್ಯಾಂತರ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಅಥವಾ ಅವರಿಗೆ ಜೀವನಕ್ಕೆ ಇದ್ದಂತಹ ಆದಾಯದ ಮೂಲವನ್ನು ಕಳೆದುಕೊಂಡಿದ್ದಾರೆ. ಇದರಲ್ಲಿ ಅನೇಕ ಕಾರ್ಮಿಕರು, ಎಷ್ಟೋ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ, ಹೋಟೆಲು ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿದ್ದಾವೆ, ಟ್ಯಾಕ್ಸಿ ಆಟೋಗಳು ಬಂದ್ ಆಗಿದ್ದಾವೆ. ಇದು ನಮ್ಮ ಕಣ್ಣಿಗೆ ಕಾಣುವಂಥದ್ದಾದರೆ ನಮ್ಮ ಅಷ್ಟು ಸಲೀಸಾಗಿ ಕಣ್ಣಿಗೆ ಕಾಣದೇ ಇರುವಂತಹ ಕುಲಕಸುಬುದಾರರು, ಕುಂಬಾರರಾಗಿರ್ಬೋದು ಅಥವಾ ಕಬ್ಬಿಣದ ಕೆಲಸ ಮಾಡುವಂಥವರಾಗಿರ್ಬೋದು, ಮೆಕ್ಯಾನಿಕ್ಗಳಾಗಿರ್ಬೋದು, ಹೀಗೆ ನೇಕಾರರಾಗಿರ್ಬೋದು, ಮತ್ತು ಕಟ್ಟಡ ಕೆಲಸ ಮಾಡುವಂಥವ್ರು, ಪೇಂಟರು, ಎಲೆಕ್ಟ್ರಿಷನ್ನು, ಬಾರ್ ಬೆಂಡಿಂಗ್ ಮಾಡುವಂಥವ್ರು, ಹೀಗೆ ಲೆಕ್ಕ ಹಾಕ್ತಾ ಹೋದರೆ ಮನೆಯ ಕೆಲಸ ಮಾಡೋವರೆಗೆ ಕೋಟ್ಯಾಂತರ ಜನ ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಅನೇಕರು ತಮ್ಮ ಜೀವನದ ಆದಾಯದ ಮೂಲವನ್ನು ಕಳೆದುಕೊಂಡಿದ್ದಾರೆ. ಈಗಾಗಲೇ ಸುಮಾರು 5 ವಾರ ಆಗಿದೆ ಲಾಕ್ಡೌನ್ ಆರಂಭ ಆಗಿ. ಈ ನಷ್ಟವನ್ನು ತಡೆದುಕೊಳ್ಳುವಂಥ ಶಕ್ತಿ ಈ ಜನಗಳಿಗೆ ಇಲ್ಲ. ಹಾಗಾಗಿಯೇ ನಾವು ಆರಂಭದಲ್ಲೇ ನಾವು ಯಾವತ್ತೂ ಲಾಕ್ಡೌನನ್ನು ವಿರೋಧ ಮಾಡಿಲ್ಲ. ಲಾಕ್ಡೌನ್ ಮಾಡೋದಾದರೆ ನೀವು ಈ ಬಡವರಿಗೆ ಸಹಾಯ ಮಾಡುವಂಥ ಪ್ಯಾಕೇಜನ್ನು ಕೊಡಿ ಅಂತ 19 ತಾರೀಕೇ ಕಾಂಗ್ರೆಸ್ ಪಕ್ಷ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಕಣ್ಣು ಒರೆಸುವಂತಹ ತಂತ್ರವನ್ನು ಮಾಡುವಂಥ ಪ್ಯಾಕೇಜನ್ನು ಅಷ್ಟೇ ನೀಡಿದ್ದಾರೆ. ನಾವು ವೃತ ಆರೋಪ ಮಾಡೋದಿಲ್ಲ. ತಮಗೆ ಅಂಕಿ ಸಂಖ್ಯೆ ಮುಖಾಂತರ ಯಾವ ರೀತಿ ರಾಜ್ಯ ಸರ್ಕಾರ ಕೊಟ್ಟಿರೋದು ಕೇವಲ ಕಣ್ಣೊರೆಸುವ ತಂತ್ರದ ಪ್ಯಾಕೇಜ್ ಅಂತ ಹೇಳಿ ತಮಗೆ ಒಂದು 5 ನಿಮಿಷ ಅವಧಿಯಲ್ಲಿ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಉದಾಹರಣೆಗೆ ಕಳೆದ ವರ್ಷದ ಪ್ಯಾಕೇಜನ್ನೇ ತೆಗೆದುಕೊಳ್ಳಿ, ಯಾಕಂದರೆ ಘೋಷಣೆ ಮಾಡಿ 1 ವರ್ಷ ಆಗಿದೆ. ತೋಟಗಾರಿಕಾ ರೈತರಿಗೆ 137 ಕೋಟಿ ಘೋಷಣೆ ಮಾಡಿದರು, ಆದರೆ ಇವತ್ತುವರೆಗೂ ಕಳೆದ ವರ್ಷದಿಂದ ಆರಂಭ ಆಗಿ ಪಾವತಿ ಆಗಿರೋದು ಬರೀ 58 ಕೋಟಿ ಮಾತ್ರ. ಅನೌನ್ಸ್ ಮಾಡಿದ್ದು 137 ಕೋಟಿ ತೋಟಗಾರಿಕಾ ರೈತರಿಗೆ, ಪಾವತಿ ಆಗಿರೋದು ಬರೀ 58 ಕೋಟಿ. ಹೂ ಬೆಳೆಗಾರರಿಗೆ, ಫ್ಲಾರಿಕಲ್ಚರ್ ರೈತರಿಗೆ 31 ಕೋಟಿ ಘೋಷಣೆ ಮಾಡಿದರು, ಇಲ್ಲಿವರೆಗೂ ಪಾವತಿ ಆಗಿರೋದು ಕೇವಲ 15 ಕೋಟಿ, 50% ಸಹ ಆಗಿಲ್ಲ. 31 ಕೋಟಿ ಹೂ ಬೆಳೆಗಾರ ರೈತರಿಗೆ ಘೋಷಣೆ ಮಾಡಿದರು, ಪಾವತಿ ಆಗಿರೋದು ಕೇವಲ 15 ಕೋಟಿ. ಸವಿತಾ ಸಮಾಜದ ಸುಮಾರು 2.3 ಲಕ್ಷ ಜನಗಳಿಗೆ ತಲಾ 5,000 ರೂಪಾಯಿ ನೀಡಲಾಗುವುದು ಅಂತ ಘೋಷಣೆ ಮಾಡಿದರು, ಕೊಟ್ಟಿರೋದು ಕೇವಲ 55,466 ಜನಗಳಿಗೆ ಮಾತ್ರ. ಘೋಷಣೆ ಮಾಡಿದ್ದು 2.3 ಲಕ್ಷ, ವಿತರಣೆ ಆಗಿರೋದು ಕೇವಲ 55,466, 20% ಅಷ್ಟೇ. 7.75 ಲಕ್ಷ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಡ್ರೈವರ್ಗಳಿಗೆ
5000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿರೋದು ಬರೀ 2,14,000 ಜನಗಳಿಗೆ ಮಾತ್ರ, ಚಾಲಕರಿಗೆ ಮಾತ್ರ, 2,14,000 ಜನಗಳಿಗೆ ಮಾತ್ರ. 16,48,000 ಕಟ್ಟಡ ಕಾರ್ಮಿಕರಿಗೆ ತಲಾ 5,000 ರೂಪಾಯಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ, ಅದು ಸರ್ಕಾರದ ಹಣ ಅಲ್ಲ, ಪ್ರತ್ಯೇಕವಾಗಿ ಬಿಲ್ಡರ್ಗಳಿಂದ ಕಲೆಕ್ಟ್ ಮಾಡಿರುವಂಥ ಸೆಸ್ ಕಲ್ಯಾಣ ನಿಧಿಯಿಂದ 16,48,000 ಕಟ್ಟಡ ಕಾರ್ಮಿಕರಿಗೆ 5,000 ರೂಪಾಯಿ ನೀಡಲಾಗುವುದು ಅಂತ ಘೋಷಣೆ ಮಾಡಿದರು. ಅದರಲ್ಲಿ 5,00,000 ಜನಗಳಿಗೆ ಕೊಟ್ಟೇ ಇಲ್ಲ, 5,00,000 ಜನಗಳಿಗೆ ಕೊಟ್ಟೇ ಇಲ್ಲ, ಸಾರಿ ಕ್ಷಮಿಸಬೇಕು, ಕೇವಲ 5,00,000 ಕಾರ್ಮಿಕರಿಗೆ ಕೊಡಲಾಗಿದೆ. ಅದು ಸರ್ಕಾರದ ದುಡ್ಡು ಅಲ್ಲ, ಸರ್ಕಾರ ಆ ದುಡ್ಡಿನಲ್ಲಿ ಕೈ ಹಾಕ್ಲಿಕ್ಕೂ ಆಗಲ್ಲ, ಸರ್ಕಾರ ತಗೊಳಕ್ಕೂ ಆಗಲ್ಲ ಆ ದುಡ್ಡು. ಅದು ಇರೋದೇ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸ್ಥಾಪಿಸಿರುವ ನಿಧಿ, ಅದು ಎಲ್ಲ ಬಿಲ್ಡರ್ಸು ಸೆಸ್ ಮುಖಾಂತರ ಆ ನಿಧಿಗೆ ದಾನ ಕೊಡಲೇಬೇಕು. ಅದರಲ್ಲೂ ಕೂಡ ಇವರು ಕಂಜೂಸಿ ಮಾಡಿ 16,48,000 ಅಂತೇಳಿ ಬರೀ 5,00,000 ಜನಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಉಳಿದಾಗೆ ನೇಕಾರರಿಗೆ ಸುಮಾರು 1,25,000 ನೇಕಾರರಿಗೆ ತಲಾ 2,000 ರೂಪಾಯಿ ಅಂತ ಘೋಷಣೆ ಮಾಡಿದ್ರು. ಅದರಲ್ಲಿ ಕೊಟ್ಟಿರೋದು ಕೇವಲ 49,745 ನೇಕಾರರಿಗೆ ಮಾತ್ರ. ಒಟ್ಟಾರೆ ಕಳೆದ ವರ್ಷ ಪ್ಯಾಕೇಜಲ್ಲಿ ಇವರು ಅನೌನ್ಸ್ ಮಾಡಿದ ಅಮೌಂಟ್, ಸಾರಿ, ನೇಕಾರರಿಗೆ 1,25,000 ನೇಕಾರರಿಗೆ ಅಂತ ಹೇಳಿದ್ರು, ಘೋಷಣೆ ಮಾಡಿದ್ದು, ಆದರೆ ವಿತರಣೆ ಆಗಿರೋದು 49,745 ನೇಕಾರರಿಗೆ ಮಾತ್ರ. ಹಾಗಾಗಿ ಕಳೆದ ವರ್ಷದ ಪ್ಯಾಕೇಜ್ನಲ್ಲಿ ಇವರು ಏನು ಘೋಷಣೆ ಮಾಡಿದ್ರು ಅದರಲ್ಲಿ ಸುಮಾರು 700-800 ಕೋಟಿ ಕೊಟ್ಟೇ ಇಲ್ಲ, ಕೊಟ್ಟೇ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ನಿಜವಾಗಿ ಕೊಡುವಂಥ ಸಂಕಲ್ಪ ಇಲ್ಲ, ಕೊಡುವ ಹೃದಯನೂ ಇಲ್ಲ, ಪ್ರಾಮಾಣಿಕ ಪ್ರಯತ್ನನೂ ಮಾಡದೆ ಕೇವಲ ನೊಂದ ಜನಗಳ ಕಣ್ಣೊರೆಸುವುದಕ್ಕಾಗಿ ಈ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ರು ಅನ್ನೋದನ್ನು ಹೋದ ವರ್ಷದ ಪ್ಯಾಕೇಜನ ಅನುಷ್ಠಾನವನ್ನು ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಆಗುತ್ತೆ. ಈ ಮಾತನ್ನು ತಾವು ಒಪ್ಪುತ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಈ ವರ್ಷದ ಪ್ಯಾಕೇಜ್ಗೆ ಬರೋದಾದರೆ, ಈ ವರ್ಷದ ಪ್ಯಾಕೇಜು ಇನ್ನೂ ಕೆಟ್ಟ ಪ್ಯಾಕೇಜನ್ನು ಮತ್ತು ಭಾಳ ಹೃದಯಹೀನವಾದಂತಹ, ಅಂದರೆ ಹಾರ್ಟ್ಲೆಸ್ ಅಂತೀವಲ್ಲ, ಹಾರ್ಟ್ಲೆಸ್ ಪ್ಯಾಕೇಜು, ಹೃದಯಹೀನವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಎಷ್ಟೋ ಜನ ಜೀವನೋಪಾಯವನ್ನು ಕಳ್ಕೊಂಡಿರುವಂಥ ಸಮಯದಲ್ಲಿ ಆ ಯಾರು ಜೀವನೋಪಾಯವನ್ನು ಕಳ್ಕೊಂಡಿದ್ದಾರೆ, ಇದು ದಯವಿಟ್ಟು ಒಂದು, ತಾವು ಯಾರೂ ಸಹ ಏನೋ ಒಂದು ಛತ್ರ ನಡೆಸಿ ದಾನ ಧರ್ಮ ಮಾಡ್ದಂಗಲ್ಲ, ಸರ್ಕಾರದ ನೈತಿಕ ಆರ್ಥಿಕ ಜವಾಬ್ದಾರಿ, ಸಂವಿಧಾನಬದ್ಧವಾದಂತಹ ಜವಾಬ್ದಾರಿ. ಆದಾಯ ಕಳ್ಕೊಂಡಂಥ ಜನಗಳಿಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಬೇಕಾಗಿರೋದು, ಅದಕ್ಕಾಗಿನೇ ಸರ್ಕಾರ ಇರೋದು. ಇದು ಯಾರೋ ದಾನ ಧರ್ಮ ಕೊಟ್ಟಷ್ಟು ತಗೊಂಡೋಗಿ ಅಂತ ಹೇಳುವಂಥ ಕೆಲಸ ಅಲ್ಲ ಇದು. ಕಷ್ಟಕಾಲದಲ್ಲಿ ಜನಗಳಿಗೆ ಸಹಾಯ ಮಾಡಬೇಕಾಗಿರೋದು ಸರ್ಕಾರದ ನೈತಿಕ ಮತ್ತು ಕಾನೂನುಬದ್ಧ ಜವಾಬ್ದಾರಿ. ಅದನ್ನು ಬಿಟ್ಟು ಇನ್ನೂ ತಳಮಟ್ಟಕ್ಕೆ ಇಳಿದು ಕೇವಲ ಒಂದು ಐವಾಶ್ ಕಣ್ಣೊರೆಸುವ ತಂತ್ರ ಈ ವರ್ಷದ ಪ್ಯಾಕೇಜ್ನಲ್ಲೂ ಮುಂದುವರೆದಿದೆ. ಹೇಗೆ ಅಂತ ತಾವು ಕೇಳ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ 10% ಅಂತ ಹೇಳಿದ್ರೆ ಸುಮಾರು 3 ಕೋಟಿ ಜನ ರೈತರಿದ್ದಾರೆ. ಆದರೆ ಇವತ್ತು ಇವರು ರೈತರಿಗೆ ಎಲ್ಲರಿಗೂ ಸೇರಿಸಿ ಘೋಷಣೆ ಮಾಡಿರೋದು ಕೇವಲ 89,000 ರೈತರಿಗೆ ಮಾತ್ರ ಪರಿಹಾರವನ್ನು, ಅದು ಅಲ್ಪ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇರೋದು ಸುಮಾರು 3 ಕೋಟಿ ರೈತರಾದರೆ ಕರ್ನಾಟಕದಲ್ಲಿ, ಸರ್ಕಾರದ ಪ್ಯಾಕೇಜು ಕವರ್ ಮಾಡ್ತೀವಿ ಅಂತ ಅವರೇ ಘೋಷಣೆ ಮಾಡಿರೋದು ಕೇವಲ 89,000 ರೈತರನ್ನು ಮಾತ್ರ. ಅದರಲ್ಲೂ ಕೊನೆಗೆ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. ಘೋಷಣೆ ಮಾಡಿರೋದೇ ನಾವು ಪರ್ಸೆಂಟೇಜು ಎಷ್ಟು ರೈತರನ್ನು ಕವರ್ ಮಾಡ್ತಾ ಇದ್ದೇವೆ ಅಂತ ಲೆಕ್ಕ ಹಾಕಲಿಕ್ಕೂ ಸಾಧ್ಯವಾಗದಷ್ಟು ಕಡಿಮೆ
ರೈತರನ್ನು ಕವರ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಯಾವ ಉಳಿದ ರೈತರ ಪಾಡು ಏನಾಗಾದರೆ? ಉಳಿದ ರೈತರು ಬದುಕಬೇಕಾ ಬೇಡುವ? ಅವರಿಗೆ ನಷ್ಟ ಆಗಿಲ್ವ ಅನ್ನೋದು ನಮ್ಮ ಪ್ರಶ್ನೆ. ಕರ್ನಾಟಕದಾದ್ಯಂತ ಸುಮಾರು 15-20 ಲಕ್ಷ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಡ್ರೈವರ್ಗಳು ಇದ್ದಾರೆ. ಈ ಆಟೋ ಚಾಲಕರು ಟ್ಯಾಕ್ಸಿ ಡ್ರೈವರ್ಗಳು ಒಂದು ವಿಶಿಷ್ಟತೆ ಏನಂದರೆ, ಬಹುಶಃ 90%+ ಅವರು ಕನ್ನಡಿಗರೇ ಇದ್ದಾರೆ. ಬೇರೆ ವೃತ್ತಿಗಳಲ್ಲಿ ಬೇರೆ ರಾಜ್ಯದವರು ಇರ್ಬೋದು, ಅವರು ಕಮ್ಮಿ ಇವರು ಹೆಚ್ಚು ಅಂತ ಅಲ್ಲ, ಆದರೆ ಗಮನಿಸಬೇಕಾಗ್ತದೆ ವಿಶಿಷ್ಟತೆಯನ್ನು. ಈ 15-20 ಲಕ್ಷ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಡ್ರೈವರ್ಗಳಿರೋದ್ರ ಸಂದರ್ಭದಲ್ಲಿ ಅಷ್ಟೂ ಜನ ಆದಾಯ ಕಳ್ಕೊಂಡಿದ್ರು ಕೂಡ ಇವತ್ತು ಸರ್ಕಾರದ ಪ್ರಸ್ತಾವನೆ ಕೇವಲ 2.1 ಲಕ್ಷ ಆಟೋ ಚಾಲಕರು ಡ್ರೈವರ್ಗಳನ್ನು ಕವರ್ ಮಾಡೋದಕ್ಕೆ ಮಾತ್ರ ಹೊರಟಿದ್ದಾರೆ. ಅದು ಅಲ್ಪ ಮೊತ್ತ ಮತ್ತು ಕೇವಲ 10% ಡ್ರೈವರ್ಗಳನ್ನಷ್ಟೇ ಸರ್ಕಾರದ ಪ್ಯಾಕೇಜು ಕವರ್ ಮಾಡ್ತಾ ಇರೋದು. ಹಾಗಾದರೆ ಉಳಿದ ಆಟೋ ಚಾಲಕರು ಡ್ರೈವರ್ಗಳು ಆದಾಯ ಕಳ್ಕೊಂಡಿಲ್ವಾ? ಅವರಿಗೂ ಬದುಕುವ ಹಕ್ಕು ಇಲ್ಲವ? ಅವರಿಗೂ ಸಂಸಾರ ಅನ್ನೋದು, ಮನೆಯಲ್ಲಿ ಹೆಂಡತಿ ಮಕ್ಕಳು ಇಲ್ಲವ ಅವರಿಗೆ? ಅದು ಈ ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ವಾ? ಮುಂದುವರೆದು ಅಸಂಘಟಿತ ಕಾರ್ಮಿಕರು, ಅಂದರೆ ಬರೀ ಕಟ್ಟಡ ಕಾರ್ಮಿಕರಷ್ಟೇ ಅಲ್ಲ, ಪೇಂಟರು, ಎಲೆಕ್ಟ್ರಿಷನ್ನು, ಮೆಕ್ಯಾನಿಕ್ಕುಗಳು ಇಷ್ಟೇ ಅಲ್ಲ, ಕುಂಬಾರರಿದ್ದಾರೆ, ಅಕ್ಕಸಾಲಿಗರಿದ್ದಾರೆ, ಹಾಗೂ ಅನೇಕ ಕುಲಕಸುಬುಗಳನ್ನು ಮಾಡ್ತಕ್ಕಂಥ ಜನ, ಗಾಣಿಗರಿಂದ ತಗೊಂಡು ಅನೇಕ ಕುಲಕಸುಬುಗಳನ್ನು ಮಾಡ್ತಕ್ಕಂಥ ಜನ ಸುಮಾರು ಕನಿಷ್ಠದಲ್ಲಿ ಕನಿಷ್ಠ ಅಂದರೆ 50 ಲಕ್ಷ ಜನ ಇದ್ದಾರೆ ಆ ಥರ ಕರ್ನಾಟಕದಲ್ಲಿ ಕುಲಕಸುಬುಗಳನ್ನು ಮಾಡ್ತಕ್ಕಂಥವರು ಮತ್ತು ಅಸಂಘಟಿತ ಕಾರ್ಮಿಕರು. ಈ 50 ಲಕ್ಷ ಜನಗಳ ಪೈಕಿ ಸರ್ಕಾರದ ಪ್ರಸ್ತಾವನೆ ಕೇವಲ 3 ಲಕ್ಷ ಜನಗಳನ್ನು ಮಾತ್ರ ಕವರ್ ಮಾಡೋದಕ್ಕೆ ಪ್ರಪೋಸಲ್ ಇರೋದೆ. ಅದರಲ್ಲಿ ಕೊನೆಗೆ ಎಷ್ಟು ಜನವನ್ನು ಕವರ್ ಮಾಡ್ತಾರೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. 50 ಲಕ್ಷ ಜನ ಅಸಂಘಟಿತ ಕಾರ್ಮಿಕರಿರೋ ಕಡೆ ಬರೀ 3 ಲಕ್ಷ ಜನರಿಗೆ ಸಹಾಯ ಕೊಡ್ತೀವಿ ಅಂದರೆ ಅಲ್ಲಿಗೆ 90% ಜನಗಳನ್ನು ಹೊರಗೆ ಇಟ್ಟಿದ್ದಾರೆ. ಸರ್ಕಾರದ ಅಲ್ಪ ಸಹಾಯದಿಂದ ಅವರನ್ನು ವಂಚಿತರನ್ನಾಗಿ ಸರ್ಕಾರವೇ ಮಾಡ್ತಾ ಇದೆ. ಇನ್ನು ಮುಂದುವರೆದು BJP ಅವರೇ ಹೇಳಿದಾಗೆ ಬೋಂಡಾ ಮಾರಿ ವ್ಯಾಪಾರ ಮಾಡಿ ಜೀವನ ಮಾಡಿ ಅಂತ ಅವರೇ ಹೇಳಿದ್ದು. ಈ ಉದ್ಯೋಗ ಕಳ್ಕೊಂಡು ಹೊಸ ಉದ್ಯೋಗ ಸಿಗದೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಬೀದಿ ಬದಿಗಳಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಂದು ಅಂದಾಜು ಪ್ರಕಾರ 10 ಲಕ್ಷ ಕುಟುಂಬಗಳು ಈ ಥರ ಬೀದಿ ಬದಿ ವ್ಯಾಪಾರದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಸರ್ಕಾರ ಹೇಳ್ತಾ ಇದೆ ಬರೀ 2,20,000 ಜನರಿಗೆ ಮಾತ್ರ 2,000 ರೂಪಾಯಿ ಕೊಡ್ತೀವಿ ಅಂತ. ಅಲ್ಲಿಗೆ ಉಳಿದ ಬೀದಿ ಬದಿ ವ್ಯಾಪಾರಿಗಳು ನಿಜವಾಗಿ ಅವರನ್ನು ರಸ್ತೆಗೆ ಜೀವನವನ್ನು ಹಾಕುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ವಾ? ಅವರ ಕುಟುಂಬದವರು ಹಸಿವಿನಿಂದ ನರಳಬೇಕಾ? ಈ ಪ್ರಶ್ನೆ ಸರ್ಕಾರಕ್ಕೆ ಕಾಣ್ತಾ ಇಲ್ವಾ? ಈ ಸರ್ಕಾರಕ್ಕೆ ಕಣ್ಣಿಲ್ಲವ, ಕಿವಿ ಇಲ್ಲವ, ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಹೃದಯ ಇಲ್ಲವ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಇದಕ್ಕೆ ಹೋಲಿಕೆ ಮಾಡಿದರೆ ನಾವು ಸುಮ್ಮನೆ ಏನೋ ಕೇಳ್ತಾ ಇಲ್ಲ. ಉದಾಹರಣೆ ನಿಮಗೆ ಹೇಳೋದಾದರೆ, ತಮಿಳುನಾಡು ಸರ್ಕಾರ ರೇಷನ್ ಕಿಟ್ಟನ್ನು ಕೊಡೋದಲ್ಲದೆ ಸುಮಾರು 2-2.5 ಕೋಟಿ ಕುಟುಂಬಗಳಿಗೆ ಅವರ ಅಕೌಂಟಿಗೆ ನೇರವಾಗಿ 4,000 ರೂಪಾಯಿಯನ್ನು ಹಾಕ್ತಾ ಇದೆ. ಬರೀ ಅಕೌಂಟಿಗೆ ದುಡ್ಡು ಹಾಕೋದು, ರೇಷನ್ ಕೊಡೋದನ್ನು ಬಿಟ್ಟು ಹೊರತುಪಡಿಸಿ ಹೇಳ್ತಾ ಇದ್ದಾನೆ. ಕೇವಲ ನೇರವಾಗಿ ಅಕೌಂಟಿಗೆ ದುಡ್ಡು ಹಾಕೋದಕ್ಕೆ 8,368 ಕೋಟಿಯನ್ನು ತಮಿಳುನಾಡು ಸರ್ಕಾರ ಜನಗಳಿಗೆ ಒದಗಿಸಿ ಕೊಡ್ತಾ ಇದೆ. ಜನಗಳು ಬದುಕಲಿ ಅಂತ ನೆರವಿಗೆ ಬರ್ತಾ ಇದೆ. ಕೇರಳ, ತಮಗೆ ಗೊತ್ತಿರೋ ಹಾಗೆ 10 ತಿಂಗಳಿಂದ ನಿರಂತರವಾಗಿ ಪ್ರತಿಯೊಂದು APL BPL ಕುಟುಂಬದವರಿಗೆ 12 ಐಟಮ್ಗಳಿರುವಂಥ ರೇಷನ್ ಕಿಟ್ಟನ್ನು ಕೊಡ್ತಾ ಇದೆ. ಕೇರಳ 20,000 ಕೋಟಿ ರೂಪಾಯಿಯನ್ನು ಕಷ್ಟದಲ್ಲಿರುವ ಜನಗಳಿಗೆ ನೆರವು ಮಾಡುವಂಥ ಪ್ಯಾಕೇಜನ್ನು ಅನುಷ್ಠಾನ ಮಾಡ್ತಾ ಇದೆ.
ಕರ್ನಾಟಕದ ಆರ್ಥಿಕ ಸಾಮರ್ಥ್ಯ ಕೇರಳಗಿಂತ ಎರಡು ಪಟ್ಟಿದೆ. ನಮ್ಮ ಆರ್ಥಿಕ ಸಾಮರ್ಥ್ಯ ಸಂಪನ್ಮೂಲ ನಮ್ಮದರಲ್ಲಿ ಅರ್ಧವೂ ಇಲ್ಲದಷ್ಟು. ಕೇರಳ ಸರ್ಕಾರ ಕೊಟ್ಟಿರೋ ಪ್ಯಾಕೇಜಲ್ಲಿ 25% ಸಹ ನಮ್ಮ ಪ್ಯಾಕೇಜ್ ಕೊಡ್ತಾ ಇಲ್ಲ. ಇದಕ್ಕಿಂತ ಅರ್ಥವಿಲ್ಲದ ಹೃದಯವಿಲ್ಲದ ಪ್ಯಾಕೇಜು ಕೊಡಲಿಕ್ಕೆ ಸಾಧ್ಯನಾ ಯಾರಾದರೂ? ಆಂಧ್ರ ಪ್ರದೇಶ ಸರ್ಕಾರ ಚಾಲಕರಿಗೆ 10,000 ರೂಪಾಯಿ ಕೊಡ್ತಾ ಇದೆ, ವಿವಿಧ ಕಾರ್ಮಿಕರಿಗೆ 5,000 ರೂಪಾಯಿ ಕೊಡ್ತಾ ಇದೆ, ಸ್ವಯಂ ಉದ್ಯೋಗ ಮಹಿಳೆಯರಿಗೆ 15,000 ರೂಪಾಯಿ ಕೊಡ್ತಾ ಇದೆ. ಹಾಗೆಯೇ ತಮಗೆ ಗೊತ್ತಿರೋ ಹಾಗೆ ಆಂಧ್ರ ಪ್ರದೇಶದಲ್ಲಿ ಯಾರ್ಯಾರು ಜನಗಳು ಆಕ್ಸಿಜನ್ ಕೊರತೆಯಿಂದ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಅವರಿಗೆ 10,00,000 ರೂಪಾಯಿ ಕೊಡ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಕೇವಲ ಚಾಮರಾಜನಗರ ದುರ್ಘಟನೆ ಒಂದರಲ್ಲಿ ನಿಧನರಾದಂಥವರಿಗೆ ಕೇವಲ 2,00,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಅದು ಕೋಲಾರಲ್ಲಿ ಕಲಬುರಗಿಯಲ್ಲಿ ಸತ್ತವರಿಗೆ, ಬಳ್ಳಾರಿಯಲ್ಲಿ ಸತ್ತವರಿಗೆ ಒಂದು ನಯಾ ಪೈಸಾ ಕೊಡ್ತಾ ಇಲ್ಲ. ಇನ್ನು ಅನ್ಅಕೌಂಟೆಡ್ ಆಕ್ಸಿಜನ್ ಡೆತ್ಸ್ ಲೆಕ್ಕನೇ ಇಲ್ಲ ಬಿಡಿ. ಅಟ್ಲೀಸ್ಟು ಆಕ್ಸಿಜನ್ ಕಾರಣದಿಂದ ಅಧಿಕೃತವಾಗಿ ಸತ್ತಂಥವರಿಗಾದರೂ 10,00,000 ರೂಪಾಯಿ ಆಂಧ್ರದವ್ರು ಕೊಟ್ಟಾಗೆ ಇವರಿಗೆ ಕೊಡಲಿಕ್ಕೆ ಏನು ಕಷ್ಟ ಇದೆ? ಸಾವುಗಳನ್ನು ಮುಚ್ಚಾಕೋದು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಿಟ್ಟರೆ ಸಾವಿನಿಂದ ನರಳಿದ ಕುಟುಂಬಗಳಿಗೆ ಸಹಾಯ ಮಾಡುವಂಥ ಕೆಲಸ ಇವರು ಮಾಡ್ತಾ ಇಲ್ಲ. ನಮಗಿಂತ ಕಡಿಮೆ ಆರ್ಥಿಕ ಸಂಪನ್ಮೂಲ ಹೊಂದಿರೋ ನೆರೆಹೊರೆ ರಾಜ್ಯಗಳು ನಮಗಿಂತ ಹೆಚ್ಚು ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಕಷ್ಟದಲ್ಲಿರುವ ಜನಗಳಿಗೆ ಸಹಾಯ ಮಾಡುವಂಥ ಈ ಸಂದರ್ಭದಲ್ಲಿ ಆರ್ಥಿಕ ಸಂಪನ್ಮೂಲ ಅವರಿಗಿಂತ ಉತ್ತಮವಾಗಿ ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಫಿಸ್ಕಲ್ ಪೊಸಿಷನ್ ಅವರಿಗಿಂತ ಚೆನ್ನಾಗಿರುವಂಥ ಕರ್ನಾಟಕಕ್ಕೆ ಜನಗಳಿಗೆ ಸಹಾಯ ಮಾಡೋದಕ್ಕೆ ಕಡಿಮೆ ಆಗಿರೋದಾದರೂ ಏನು ಅನ್ನೋದು ನಮ್ಮ ಪ್ರಶ್ನೆ. ಈ ಸರ್ಕಾರ ಕೇವಲ ಹೃದಯಹೀನ ಸರ್ಕಾರ ಅಷ್ಟೇ ಅಲ್ಲ, ಇದೊಂದು ಪ್ರಜ್ಞಾಹೀನ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ವೃತ ಪದವನ್ನು ಬಳಸೋದಿಲ್ಲ, ಪ್ರಜ್ಞಾಹೀನ ಅಂತ ಯಾಕೆ ಹೇಳ್ತಾ ಇದ್ದೇನೆ, ಸೆನ್ಸ್ಲೆಸ್ ಗೌರ್ಮೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರಾದರೂ ಫಸ್ಟ್ ಇಯರ್ ಬಿ ಎ ಎಕನಾಮಿಕ್ಸ್ ಸ್ಟೂಡೆಂಟ್ಸಿಗೆ ಕೇಳಿದ್ರು, ಫಸ್ಟ್ ಇಯರ್ ಬಿ ಎ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಹೇಳ್ತಾರೆ, ಕಷ್ಟಕಾಲದಲ್ಲಿ ಬಡವರ ಕೈಗೆ ಹಣ ಕೊಟ್ಟರೆ, ನಮ್ಮ ಪ್ರಿಯಾಂಕರ್ಗೆ ಅವ್ರು ಹೇಳ್ತಾ ಇದ್ರು, ದುಡಿಯುವ ಕೈಗೆ ಶಕ್ತಿ ತುಂಬಿದರೆ ಅವರು ಹೋಗಿ ಅದನ್ನು ಮನೆಯಲ್ಲಿ ಇಡೋದಿಲ್ಲ, ದುಡ್ಡು ತಕ್ಷಣ ಹೋಗಿ ಅವರ ಕುಟುಂಬಕ್ಕೆ ಅಗತ್ಯ ಇರುವ ವಸ್ತುಗಳ ಮೇಲೆ ಆ ದುಡ್ಡನ್ನು ಖರ್ಚು ಮಾಡ್ತಾರೆ. ಆ ಖರ್ಚು ಮಾಡಿದಾಗ 1 ರೂಪಾಯಿ ಬಡವ ಖರ್ಚು ಮಾಡಿದರೆ ಅದು 5 ಬಾರಿ ರೊಟೇಷನ್ ಆಗುತ್ತೆ ನಮ್ಮ ಎಕಾನಮಿಯಲ್ಲಿ. ಆರ್ಥಿಕ ಪುನಶ್ಚೇತನಕ್ಕೆ, ಎಕನಾಮಿಕ್ ರಿವೈವಲ್ಗೆ, ಕುಸಿದು ಹೋಗಿರುವ ಆರ್ಥಿಕ ವ್ಯವಸ್ಥೆಯನ್ನು ಕಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ, ಸ್ಟಿಮ್ಯುಲೇಟ್ ಮಾಡಬೇಕಾದ್ರೆ ಬಡವರ ಕೈಗೆ ಹಣ ಕೊಡುವಂಥದ್ದು 100% ಎಫೆಕ್ಟಿವ್ ಮೆಥಡ್. ಫಸ್ಟ್ ಇಯರ್ ಬಿ ಎ ಎಕನಾಮಿಕ್ ಸ್ಟೂಡೆಂಟ್ಸಿಂದ ಹಿಡಿದು ಅಮೇರಿಕಾ ದೇಶದ ಪ್ರೆಸಿಡೆಂಟ್ವರೆಗೆ ನೀವು ಯಾರನ್ನ ಕೇಳಿದ್ರು ಹೇಳ್ತಾರೆ, ದಟ್ ಈಸ್ ದ ಬೆಸ್ಟ್ ವೇ ಟು ರಿವೈವ್ ಎನ್ ಎಕಾನಮಿ, ಸ್ಟಾಗ್ನೆಂಟ್ ಎಕಾನಮಿ ಅಂತ. ಇವರಿಗೆ ಬಡವರಿಗೆ ಹೃದಯ ಸಹಾಯ ಮಾಡೋ ಹೃದಯ ಇಲ್ಲದೆ ಹೋದರೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಆದರೂ ಬೇಕಲ್ಲ. ನಾವು ಎಕಾನಮಿನ ರಿವೈವ್ ಮಾಡಬೇಕು ಅಂತ ಹೇಳಿದರೆ ಉದ್ಯೋಗಗಳನ್ನು ಉಳಿಸ್ಕೋಬೇಕು, ಸೃಷ್ಟಿ ಮಾಡೋದು ಬಿರಿ, ಇರೋ ಉದ್ಯೋಗಗಳನ್ನು ಉಳಿಸ್ಕೋಬೇಕು ಅಂತ ಹೇಳಿದರೆ, ಇರೋ ಕಂಪನಿಗಳನ್ನು ಉಳಿಸ್ಕೋಬೇಕು ಅಂತ ಹೇಳಿದರೆ, ಎಕಾನಮಿಯನ್ನು ರಿವೈವ್ ಮಾಡಬೇಕಾದ್ರೆ ಬಡವರಿಗೆ ಸಹಾಯ ಮಾಡೋದ್ರಿಂದ ನಮ್ಮ ಇಡೀ ದೇಶಕ್ಕೆ ಸಿಗುವಷ್ಟು ಲಾಭ ಮತ್ತೊಂದು ಮಾರ್ಗದಲ್ಲಿ ಸಿಗೋದಿಲ್ಲ ಅನ್ನೋ ಸಾಮಾನ್ಯ ಜ್ಞಾನವು ಈ ಸರ್ಕಾರಕ್ಕೆ ಇಲ್ಲದೇ ಆಗಿರೋದು ಬಡವರಿಗಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೂ ಇದೊಂದು ದುರಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಮ್ಮ ಮುಂದೆ ಒಂದು ಸರಳ ಮಾರ್ಗ ಇದೆ, ಎ ಸಿಂಪಲ್ ಆಪ್ಷನ್ ಇದೆ ನಮ್ಮ ಮುಂದೆ. ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ನ್ಯಾಯ್ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿತ್ತು. ಅದರಲ್ಲಿ ಆಧಾರನ್ನ ನಾವೇ ಕ್ರಿಯೇಟ್ ಮಾಡಿದ್ದೀವಿ ನಮ್ಮ ಸರ್ಕಾರ ಇದ್ದಾಗ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮನ್ನು ಸಹ ಕ್ರಿಯೇಟ್ ಮಾಡಿದ್ದೇವೆ. ಈ ಸರ್ಕಾರ ಮಾಡಬೇಕಾಗಿರೋದು ಇಷ್ಟೇ, ರಾಜ್ಯದ ಎಲ್ಲ ಬಿ ಪಿ ಎಲ್ ಕುಟುಂಬಗಳು ಅವರಿಗೆ
ನಾವು ಹಿಂದೆ 25,000 ರೂಪಾಯಿ ಆಗ್ರಹ ಮಾಡಿದ್ವಿ ಇಲ್ಲ ಅಂದ್ರೆ ಇವತ್ತು ರಾಜ್ಯದ ಎಲ್ಲಾ ಬಿಪಿಎಲ್ ಕುಟುಂಬಗಳಿಗೆ ಕನಿಷ್ಠ 10,000 ರೂಪಾಯಿಯನ್ನ ನೇರವಾಗಿ ಅವರ ಅಕೌಂಟ್ ಗೆ ಹಾಕುವಂತ ಕೆಲಸ ಈ ಸರ್ಕಾರ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇವರು ಕೊಡೋ 2,000 ರೂಪಾಯಿಯನ್ನ ಆಟೋ ಚಾಲಕ ಹೋಗಿ ತಗೊಳ್ಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಡ್ಜ್ ಬೇಕು ಡಿಎಲ್ ಬೇಕು ಡೇಟಾ ಎಂಟ್ರಿ ಮಾಡೋಕೆ ಒಬ್ಬ ಹುಡುಗ ಬೇಕು ಇದರಲ್ಲೇ 500 ರೂಪಾಯಿ ಖರ್ಚಾಗೋದ್ರೆ ಇನ್ ಬರೋ 1,000 ರೂಪಾಯಿಯಲ್ಲಿ ಅವು ಯಾವುದಕ್ಕೂ ಎಲ್ಲಿಗೂ ಸಹ ಸಾಲೋದಿಲ್ಲ ಲಕ್ಷಾಂತರ ಜನ ಇವರು ಯಾರಿಗೆ ಘೋಷಣೆ ಮಾಡಿದರೆ ಅವರಿಗೆ ಎಲಿಜಿಬಿಲಿಟಿನೇ ಬರೋದಿಲ್ಲ ಕಟ್ಟಡ ಕಾರ್ಮಿಕರು ಹೋಗಿ ಎಲ್ಲಿಂದ ಸರ್ಟಿಫಿಕೇಟ್ ತಗೊಂಡು ಬರೋದು ಬೀದಿ ಬದಿ ವ್ಯಾಪಾರಿಗಳು ಅದು ಯಾವುದೋ ಸ್ಕೀಮಲ್ಲಿ ರಿಜಿಸ್ಟರ್ ಆಗಿರಬೇಕಂತೆ ಆ ರಿಜಿಸ್ಟರ್ ಆಗುವಷ್ಟು ಅವರಿಗೆ ಚಾಕಚಕ್ಯತೆ ಎಲ್ಲಿದೆ ಸೊ ಇದು ಜನಗಳನ್ನು ಅವಕಾಶದಿಂದ ವಂಚಿತರನ್ನಾಗಿ ಮಾಡೋದಕ್ಕೆ ಘೋಷಣೆ ಮಾಡಿರೋ ಪ್ಯಾಕೇಜು ಸರ್ಕಾರ ಮಾಡ್ತಾ ಇರೋದು ನಿಜವಾಗಿ ಜನಗಳಿಗೆ ತಲುಪಬೇಕು ಅಂದರೆ ಎ ಪಿ ಎಲ್ ಫ್ಯಾಮಿಲಿಗಳಿಗೆ ಕೊಡದೆ ಹೋದರೂ ಪರವಾಗಿಲ್ಲ ಅಟ್ಲೀಸ್ಟ್ ಬಿ ಪಿ ಎಲ್ ಫ್ಯಾಮಿಲಿಗಳಿಗೆ 10,000 ರೂಪಾಯಿಯನ್ನು ಅವರ ಅಕೌಂಟಿಗೆ ಹಾಕೋದರ ಮುಖಾಂತರ ಒಂದು ನಿಜವಾದ ಪ್ಯಾಕೇಜನ್ನು ಕೊಡಬೇಕು ಹಾಗೂ ಇದಕ್ಕೆ ಎಲ್ಲ ಆರ್ಥಿಕ ತಜ್ಞರು ಅವರು ಎಡಪಂಥೀಯರಾಗಿರಲಿ ಬಲಪಂಥೀಯರಾಗಿರಲಿ ಮಧ್ಯಮದವರಾಗಿರಲಿ ಇಡೀ ಪ್ರಪಂಚದ ಎಲ್ಲ ಆರ್ಥಿಕ ತಜ್ಞರು ಹೇಳಿರೋದು ಈ ಕಷ್ಟಕಾಲದಲ್ಲಿ ಬಡವರಿಗೆ ಸಹಾಯ ಮಾಡಿ ಅಂತೇಳಿ ಸೊ ಆ ಕೆಲಸವನ್ನು ಮಾಡಿದರೆ ಬಡವರು ಸ್ವಲ್ಪ ಉಸಿರು ಆಡಲಿಕ್ಕೆ ಸಾಧ್ಯ ಆಗುತ್ತೆ ಕಷ್ಟವನ್ನು ಪರಿಹಾರ ಮಾಡಲಿಲ್ಲ ಅಂದರೂ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟಂಗಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಡವರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲದೆ ಹೋದರೂ ಸಹ ಅದು ಸ್ಪಷ್ಟ ಇದೆ ಕನಿಷ್ಠ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಪುನಶ್ಚೇತನ ಮಾಡಬೇಕು ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡ್ದಂಗೂ ಆಗುತ್ತೆ ಹಾಗಾಗಿ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅವರ ಅಕೌಂಟಿಗೆ ನೇರವಾಗಿ 10,000 ರೂಪಾಯಿಯನ್ನು ಹಾಕುವಂಥ ಕೆಲಸ ಈ ಸರ್ಕಾರ ಮಾಡಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರವಾಗಿ ನಾವು ಮೂವರು ಸಹ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈಗ ರಿಜ್ವಾನ್ ಅವರು ಒಂದು ಕೆಲವು ವಿಚಾರ ಮಾತಾಡ್ತಾರೆ